ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೋರಿಯರ್ ಸರ್ವಿಸ್. ಬಿಳಿಯಾದ ಕಾಂತಿಯುತವಾದ ಮೊಡವೆ ಮಚ್ಚೆಗಳಿಲ್ಲದ ಮುಖ ಎಷ್ಟೊಂದು ಸುಂದರವಾಗಿರುತ್ತದೆ ಅಲ್ಲವೇ? ಈ ರೀತಿಯ ಚರ್ಮವನ್ನ ಪ್ರತಿಯೊಬ್ಬರೂ ಬಯಸ್ತಾರೆ. ಈ ರೀತಿಯ ಚರ್ಮ ಪ್ರತಿಯೊಬ್ಬರ ಕನಸು. ಆದರೆ ಹೊರಗಿನ ಧೂಳು, ಹೊಗೆ, ಮಲಿನಗಳಿಂದ ನಮ್ಮ ಚರ್ಮ ಹಾಳಾಗುತ್ತದೆ. ಅದಕ್ಕಾಗಿ ಮಾರ್ಕೆಟ್ನಲ್ಲಿ ದೊರೆಯುವ ಕ್ರೀಮ್ಗಳಿಂದ ಇನ್ನೂ ಸ್ವಲ್ಪ ಜಾಸ್ತಿಯೇ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಮನೆಯಲ್ಲಿಯೇ ಸಹಜ ಸಿದ್ಧವಾಗಿ ತಯಾರಿಸಿದ ಪದಾರ್ಥಗಳಿಂದ ನಿಮ್ಮ ಚರ್ಮ ಸೌಂದರ್ಯವನ್ನು ಮರಳಿ ಪಡೆಯಬಹುದಾಗಿದೆ. ಇನ್ನು ಆ ವಿಧಾನಗಳು ಏನು ಅಂತ ನೋಡೋಣ. ನೀವು ಹೊರಗಿನಿಂದ ಮನೆಗೆ ಬಂದ ತಕ್ಷಣ ನಿಮ್ಮ ಮುಖವನ್ನು ಶುಭ್ರವಾಗಿ ನೀರಿನಿಂದ ತೊಳೆಯಿರಿ. ನಂತರ ಸ್ವಲ್ಪ ತಣ್ಣನೆ ಹಸಿ ಹಾಲನ್ನು ತೆಗೆದುಕೊಂಡು ಅದರಲ್ಲಿ 3-5 ಹನಿಗಳಷ್ಟು ನಿಂಬೆ ರಸವನ್ನು ಬೆರೆಸಿ ಈಗ ಆ ಮಿಶ್ರಣವನ್ನು ನಿಮ್ಮ ಮುಖಕ್ಕೆ ಹಚ್ಚಿಕೊಳ್ಳಿ. 15 ನಿಮಿಷಗಳ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಮುಖವನ್ನು ತೊಳೆಯಿರಿ. ಇದರಿಂದ ಹಾಲಿನಲ್ಲಿರುವ ಕ್ಲೆನ್ಸಿಂಗ್ ಗುಣಗಳಿಂದ ನಿಮ್ಮ ಚರ್ಮದ ಆಳದವರೆಗೂ ತಲುಪಿ ಧೂಳನ್ನು, ಕೊಳೆಯನ್ನು ತೊಲಗಿಸುವಲ್ಲಿ ಹಾಲು ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಅಷ್ಟೇ ಅಲ್ಲ, ನಿಮ್ಮ ಸ್ಕಿನ್ ತುಂಬ ಡ್ರೈ ಆಗಿದ್ರೆ ಹಾಲು ಅದಕ್ಕಾಗಿ ಸ್ವಲ್ಪ ಸಹಾಯ ಮಾಡುತ್ತೆ. ಅಲ್ಲದೆ ನಿಮ್ಮ ಚರ್ಮ ಮೃದುವಾಗಲು, ಯೌವನವಾಗಿರುವಲ್ಲಿ ಹಾಲು ತುಂಬ ಉಪಯೋಗಕಾರಿ. ಇನ್ನು ನಿಂಬೆ ಹಣ್ಣಿನಲ್ಲಿರುವ ಎಸಿಡಿಕ್ ಗುಣಗಳು ಬ್ಲೀಚ್ನಂತೆ ಕೆಲಸ ನಿರ್ವಹಿಸುತ್ತವೆ. ಅಲ್ಲದೆ ಚರ್ಮದಲ್ಲಿಯ ಮೃತ ಕಣಗಳನ್ನು, ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ಗಳನ್ನು ತೊಲಗಿಸುತ್ತವೆ. ಹಾಗೂ ಚರ್ಮದಲ್ಲಿಯ ಜಿಡ್ಡನ್ನು ತೊಲಗಿಸಲು ನಿಂಬು ತುಂಬ ಸಹಾಯಕಾರಿ. ಇದನ್ನು ಈ ರೀತಿಯಾಗಿ ವಾರದಲ್ಲಿ 3-4 ಬಾರಿ ಮಾಡಬಹುದು. ನಿಮ್ಮ ಮುಖ ಹೊರಗಿನ ಪೊಲ್ಯೂಷನ್ನಿಂದ ಜಾಸ್ತಿ ಡ್ಯಾಮೇಜ್ ಆದಲ್ಲಿ ನೀವು ಇದನ್ನು ಒಂದು ದಿನ ಬಿಟ್ಟು ಇನ್ನೊಂದನೇ ದಿನಕ್ಕೆ ಬಳಸಬಹುದು. ಅಂದರೆ ಆಲ್ಟರ್ನೇಟ್ ಡೇಸ್ಗೆ ಯೂಸ್ ಮಾಡಬಹುದಾಗಿದೆ. ಇನ್ನು ಈ ಸಲಹೆಯನ್ನು ಯಾವುದೇ ರೀತಿಯ ಚರ್ಮದವರು ಉಪಯೋಗಿಸಬಹುದು. ಅಷ್ಟೇ ಅಲ್ಲದೆ ಎಲ್ಲ ವಯಸ್ಕರಿಗೂ ಕೂಡ ಇದು ತುಂಬಾ ಉಪಯೋಗಕಾರಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.